ನಮಸ್ಕಾರ ನ್ಯೂಸ್ ಫಸ್ಟ್ ಗೆ ಸ್ವಾಗತ ನಾನು ಐ ಮಾಯಾ ಕೆಲ ವೃತ್ತಿಗಳಿಗೆ ಅದರದ್ದೇ ಆದ ಸಮವಸ್ತ್ರ ಇರುತ್ತೆ ಉದಾಹರಣೆಗೆ ಡಾಕ್ಟರ್ ಅಂದ್ರೆ ಬಿಳಿ ಬಣ್ಣದ ಕೋಟ್ ಲಾಯರ್ ಆದ್ರೆ ಕಪ್ಪು ಬಣ್ಣದ ಕೋಟ್ ಪೊಲೀಸರ್ ಆದ್ರೆ ಖಾಕಿ ಡ್ರೆಸ್ ಹೀಗೆ ವಿವಿಧ ಯೂನಿಫಾರಂಗಳಿರುತ್ತೆ ಆದ್ರೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಇದನ್ನು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ಅಂದ್ರೆ ಇಲ್ಲಿನ ಸೆಕ್ಯೂರಿಟಿಗಾಗಿ ನೇಮಿಸಲಾಗಿರೋ ಪೊಲೀಸರು ಖಾಕಿ ಬಟ್ಟೆಯಲ್ಲಿ ಕಾಣಿಸಿಗೊಲ್ಲ ಬದಲಿಗೆ ಕೇಸರಿ ಕುರ್ತಾ ಹಾಗೂ ದೋತಿ ರುದ್ರಾಕ್ಷಿ ಮಾಲೆ ಹಣೆ ಮೇಲೆ ಗಂಧದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಭಕ್ತರನ್ನ ಕಂಟ್ರೋಲ್ ಮಾಡಲು ಹಾಗೂ ಅವರ ಸಂರಕ್ಷಣೆಗಾಗಿ ಯೋಗಿ ಸರ್ಕಾರ ಒಟ್ಟು ಆರು ಜನ ಪೊಲೀಸರನ್ನು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನೇಮಿಸಲಾಗಿದೆ ಅದರಲ್ಲಿ ನಾಲ್ಕು ಮಂದಿ ಪುರುಷ ಪೊಲೀಸ್ ಹಾಗೂ ಇಬ್ಬರು ಮಹಿಳಾ ಪೊಲೀಸರನ್ನು ನೇಮಕ ಮಾಡಲಾಗಿದೆ ಅಂದ್ಹಾಗೆ ಹೀಗೆ ದೇವಸ್ಥಾನದಲ್ಲಿ ಪೊಲೀಸರನ್ನು ಪುರೋಹಿತರ ಉಡುಪಿನಲ್ಲಿ ನೇಮಕ ಮಾಡಲು ಒಂದು ಕಾರಣ ಇದ್ಯಂತೆ ವಾರಾಣಸಿ ಪೊಲೀಸ್ ಕಮಿಷನರ್ ಮೋಹಿತ್ ಅಗರ್ವಾಲ್ ಹೇಳೋ ಪ್ರಕಾರ ಭಕ್ತರು ಪೊಲೀಸರ ಮೇಲೆ ದೂರು ಹೇಳ್ತಿದ್ರಂತೆ ಪೊಲೀಸರು ಭಕ್ತರ ಗುಂಪನ್ನು ಕಂಟ್ರೋಲ್ ಮಾಡುವಾಗ ನಮ್ಮ ಜೊತೆ ಒರಟಾಗಿ ನಡೆದುಕೊಳ್ತಾರೆ ಎಂದು ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿ ಪೊಲೀಸರು ಪುರೋಹಿತರಂತೆ ಕಾಣುವಂತೆ ಹೊಸದೊಂದು ಪ್ರಯೋಗಕ್ಕೆ ಉತ್ತರ ಪ್ರದೇಶ ಪೊಲೀಸರು ಮುಂದಾಗಿದ್ದಾರೆ ಸಾಮಾನ್ಯವಾಗಿ ಪುರೋಹಿತರ ಮೇಲೆ ಭಕ್ತರಿಗೆ ಹೆಚ್ಚು ಗೌರವವಿರುತ್ತೆ ಪೊಲೀಸರು ಪುರೋಹಿತರ ವೇಷದಲ್ಲಿದ್ದರೆ ಭಕ್ತರು ಅವರ ಮಾತನ್ನು ಕೇಳುತ್ತಾರೆ ಜೊತೆಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಈ ನಿರ್ಧಾರಕ್ಕೆ ಬಂದಿದ್ದಾರಂತೆ ಇದಷ್ಟೇ ಅಲ್ಲದೆ ಪುರೋಹಿತರ ವೇಷದಲ್ಲಿರೋ ಪೊಲೀಸರು ಭಕ್ತರನ್ನು ಹರಹರ ಮಹಾದೈವ ಅನ್ನೋ ಕೀರ್ತನೆಯೊಂದಿಗೆ ಸ್ವಾಗತ ಮಾಡಿಕೊಳ್ಳಬೇಕು ಜೊತೆಗೆ ವಾರಾಣಸಿಯ ಇತರೆ ಧಾರ್ಮಿಕ ಸ್ಥಳಗಳ ಬಗ್ಗೆಯೂ ಭಕ್ತರಿಗೆ ಪೊಲೀಸರು ತಿಳಿ ಹೇಳಬೇಕು ಇನ್ನು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಡ್ಯೂಟಿಗೆ ಬರೋ ಪೊಲೀಸರಿಗೆ ಮೂರು ದಿನಗಳ ಕಾಲ ಭಕ್ತರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡಲಾಗಿರುತ್ತೆ ಸದ್ಯ ಈ ಬೆಳವಣಿಗೆ ಭಾರೀ ಚರ್ಚೆಯಾಗಿದ್ದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಪುರೋಹಿತರ ವೇಷ ಧರಿಸಿರೋ ಪೊಲೀಸರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಿ ಎಂದು ಆಗ್ರಹಿಸಿದ್ದಾರೆ ಜೊತೆಗೆ ಈ ಬೆಳವಣಿಗೆಯನ್ನೇ ಬಂಡವಾಳ ಮಾಡಿಕೊಂಡು ವಂಚಕರು ಅಮಾಯಕ ಭಕ್ತರನ್ನು ಲೂಟಿ ಮಾಡಿದ್ರೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನಷ್ಟು ಅಪ್ಡೇಟೆಡ್ ಸ್ಟೋರಿಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ